ಸೊ ಇದು ನೋಡಿ ಕೆಸುವಿನ ದಂಡಿನ ಹೇಳಿ ಕಡುಬು ಎಲ್ಲ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಅದು ಇಂಡಿಯ ಎಲ್ಲ ಆಯಿತು, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಫುಲ್ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ, ಯಾಕೆಂತಂದರೆ ನಿನ್ನೆ ಚಳಿ, ಜ್ವರ, ಥಂಡಿ, ಕೆಮ್ಮು ಎಲ್ಲನೂ ಸ್ಟಾರ್ಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾತ್ರ ಎಲ್ಲ ತಗೊಂಡು ಬಂದೆ. ಇವತ್ತು ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ, ವಾಯ್ಸ್ ಮಾತ್ರ ಕ್ಲಿಯರ್ ಆಗಬೇಕು. ಥಂಡಿ, ಕೆಮ್ಮು, ಆಮೇಲೆ ಚಳಿ, ಜ್ವರ ಎಲ್ಲನೂ ಕಡಿಮೆ ಆಯಿತು, ವಾಯ್ಸ್ ಮಾತ್ರ ಕ್ಲಿಯರ್ ಆಗೋದುಂಟು. ಫುಲ್ ಒಂಥರ ಕಫದ ಥರ ಆಗಿ ಈಗ ಸಡನ್ನಾಗಿ ಒಂದ್ಸರಿ ಕ್ಲೈಮೇಟ್ ಚೇಂಜ್ ಆಯಿತಲ್ಲ, ಹಾಗಾಗಿ ಹುಷಾರಿಲ್ಲದೆ ಇರೋದು ಸಹಜ. ಹಾಗೆ ಕಡಿಮೆ ಆಗಿದೆ ನನಗೆ ಜ್ವರ ಎಲ್ಲನೂ. ಥಂಡಿ ಆಗಿತ್ತಲ್ಲ, ಅದಕ್ಕೆ ವಾಯ್ಸ್ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗೋದುಂಟು, ಬಾಕಿ ಎಲ್ಲನೂ ನಾರ್ಮಲ್ ಆಗಿದೆ. ಸೊ ಈಗ ಫ್ರೆಂಡ್ಸ್, ಇವತ್ತಿನ ಬೆಳಗಿನ ಥಂಡಿಗೆ ಏನು ಮಾಡಿದ್ವಿ ಅಂತಂದರೆ, ನಮ್ಮನೇಲಿ ಕೆಸುವಿನ ದಡಿಯ ಕುಟಗಿ ಆಯಿತಾ, ತುಂಬ ಟೇಸ್ಟಾಗಿರುತ್ತೆ. ಹಳೆ ಕಾಲದಲ್ಲೆಲ್ಲ ತುಂಬ ಜಾಸ್ತಿಯಾಗಿ ಮಾಡ್ತಾಯಿದ್ರು, ಈಗಂತೂ ಹಂದಿ ಕಾಡ್ದಲ್ಲಿ ಕೆಸುವಿನ ಗಡ್ಡೆನೆಲ್ಲ ಬೆಳೆಯೋ ರೀತಿಯೇ ಇಲ್ಲ. ಹಾಗೆ ನಮ್ಮ ಅತ್ತೆ ಮನೇಲಿ ಮಾಡಿದ್ರು ಆಯಿತಾ, ಅವ್ರ ಮನೇಲಿ ಈಗ ಎಲ್ಲದು ಹಣ್ಣಾಗಿ ಗಡ್ಡೆ ಮಾತ್ರ ಉಳಿಯುವ ಸಮಯ ನೋಡಿ, ಹಾಗಾಗಿ ಅದೇನು ದಂಡೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿದ್ರು. ಹಾಗೆ ನಮ್ಮನೆಗೆ ಸ್ವಲ್ಪ ಕಳಿಸ್ಕೊಟ್ಟಿದ್ರು, ಅದರಿಂದ ನಾವು ಇವತ್ತು ಅದರದ್ದೇ ಕೊಟ್ಟಿಗೆಯನ್ನು ಮಾಡಿದ್ವಿ. ತುಂಬ ಟೇಸ್ಟಾಗಿರುತ್ತೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಈ ಹಲಸಿನಣ್ಣಿನ ಕಡುಬು ಈ ಥರದ್ದೆಲ್ಲ ಮಾಡ್ತೀವಲ್ಲ, ಅದೇ ರೀತಿಯಲ್ಲೇ ಇರುತ್ತೆ. ಸೊ ಸಿಕ್ಕಾಪಟ್ಟೆ ರುಚಿ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ಹೇಗೆ ಬಂದಿದೆ ಅಂತ ನೋಡಿ ಆಯಿತಾ ನೀವು. ಮತ್ತು ರೆಸಿಪಿ ನಾನು ನಿನ್ನೆ ಶೇರ್ ಮಾಡುವ ಅಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ನಿನ್ನೆ ನನಗೆ ಜ್ವರ ಬಂದುಬಿಟ್ಟಿತ್ತಲ್ಲ, ಹಂಗಾಗಿ ವೀಡಿಯೋ ಮಾಡೋ ಮೂಡಲ್ಲಿ ಇರಲಿಲ್ಲ, ಇದೆ ರೆಸ್ಟಲ್ಲಿದ್ದೆ ನಾನು, ಹಾಗಾಗಿ ವೀಡಿಯೋನ ಮಾಡ್ಕೊಂಡೆ. ಇನ್ನು ಯಾವತ್ತಾದರೂ ಸಿಕ್ಕಿದಾಗ ನಾನು ರೆಸಿಪಿಯನ್ನು ಶೇರ್ ಮಾಡ್ತೀನಿ ಆಯಿತಾ. ಹಾಗೆ ಫ್ರೆಂಡ್ಸ್, ಇವತ್ತು ಇನ್ನೊಂದು ರೀತಿಯ ರೆಸಿಪಿಯನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸುಮ್ಮನೆ ನಾನು ಕೂಡ ಈ ಕೆಲವೊಂದು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇರುವಾಗ, ಈ ಫಿಶಿಂಗ್ ಅಂತ ಹೋಗ್ತಾರೆ ನೋಡಿ ಸಮುದ್ರದಲ್ಲಿ ಬೋಟ್ಗಳ ಮೇಲೆ, ಅವರು ತುಂಬ ಚೆನ್ನಾಗಿ ಫಿಶ್ ರೆಸಿಪಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಹಾಗೆ ನಾನು ಕೂಡ ಒಬ್ಬರ ಚಾನಲಲ್ಲಿ ಇದು ಬೊಂಡಾ ಸಿಂದು ರೆಸಿಪಿ ಮಾಡೋದನ್ನು ನೋಡಿದ್ದೆ. ಸೊ ಇವತ್ತು ನಮಗೆ ಬೊಂಡಾ ಸಿಕ್ಕಿದೆ, ಅದೇ ರೀತಿ ಟ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಹಾಗೇನು ಹೇಗೆ ಮಾಡ್ತೀರಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ರು ಬೋಟಲ್ಲಿ ಅವರು, ಮತ್ತು ಅಲ್ಲಿ ಗಂಡು ಮಕ್ಕಳಾಗಿತ್ತು ಮಾಡಿದ್ದು. ಹಾಗೆ ಅಂದರೆ ಬೋಟಿಗೆಲ್ಲ ಹೋಗೋದೆಲ್ಲ ಗಂಡು ಮಕ್ಕಳೇ ಜಾಸ್ತಿ ನೋಡಿ, ಲೇಡೀಸೆಲ್ಲ ಯಾರು ಹೋಗೋದಿಲ್ಲ. ಸುಮ್ಮನೆ ಹೀಗೆ ಮಾತಿಗೆ ಬಂದುಬಿಡ್ತು ಹಾಗೆ ಹೇಳಿದೆ. ಹಾಗೆ ತುಂಬ ಚೆನ್ನಾಗಿ ಮಾಡಿದ್ರು, ನನಗಂತೂ ನೋಡಿ ಆಸೆ ಆಗಿಬಿಟ್ಟಿತ್ತು. ಸೊ ಇವತ್ತಿನ ದಿನ ನಾನು ಮಾಡುವ ಅಂತ ಅಂದ್ಕೊಂಡೆ, ತುಂಬ ದಿನ ಆಗಿತ್ತು ನಾನು ಆ ವಿಡಿಯೋಸನ್ನು ನೋಡಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಇವತ್ತು ನನಗೆ ಬೊಂಡ ಸಿಕ್ಕಿದಂತೆ ಇವತ್ತಿನ ದಿನ ಟ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೇಸ್ಟೆಲ್ಲ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ತೀನಿ. ನಮ್ಮನೇಲಿ ನಾವು ಯಾವಾಗಲೂ ಇಂಥದ್ದು ತೆಂಗಿನಕಾಯಿಯನ್ನು ಹಾಕಿ ಸಿಂಪಲಾಗಿ ಮಾಡ್ತಾಯಿದ್ವಿ, ಇದೊಂಥರ ಚಿಲ್ಲಿ ಟೈಪಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ. ಸೊ ನೋಡೋಣ ಟೇಸ್ಟ್ ಹೆಂಗೆ ಬಂದಿರುತ್ತೆ ಅಂತ ನಾನು ನಿಮಗೆ ಫೈನಲ್ ತಿಳಿಸ್ತೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ, ತಡ ಮಾಡಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಬೊಂಡಾಸ್ಗೆ ಮಸಾಲ ಹರ್ಕೊಳ್ತಾ ಇರೋದು. ಇದನ್ನು ನಾವು ಎರಡು ರೀತಿಯಲ್ಲೂ ಮಾಡ್ಕೊಳ್ಬೋದು, ಒಂದು ಪುಡಿ ಥರ, ಇನ್ನೊಂದು ಮಸಾಲ ರೀತಿಯಲ್ಲಿ. ನಾನು ಸ್ವಲ್ಪ ಮಸಾಲ ರೀತಿಯನ್ನು ಮಾಡ್ಕೊತೀನಿ. ಒಂದು ಟೊಮೆಟೊವನ್ನು ಕಟ್ ಮಾಡ್ತಕ್ಕಂತಿದ್ದೀನಿ, ಆಮೇಲೆ ಒಂದು ಸಣ್ಣದ ಒಂದು ಇಂಚಾಗುವಷ್ಟು ಶುಂಠಿ, ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಮತ್ತು ಜೀರಿಗೆ ಎರಡನ್ನೂ ಕೂಡ ಹುರ್ಕೊಂಡು ತಗೊಂಡಿದ್ದೀನಿ. ಅದಾದಮೇಲೆ ಒಂದು 5-6
ಒಣ ಮೆಣಸು ಟೊಮೆಟೊ ಹಾಕ್ದೇನೆ ನಾವು ಇದೆಲ್ಲನೂ ಪುಡಿ ಥರನೂ ಮಾಡ್ಕೊಳ್ಬೋದು. ಮಸಾಲ ಥರ ಬೇಕು ಅಂದರೆ ಟೊಮೆಟೊ ಕೂಡ ಅರ್ಧ ಹಾಕ್ಕೊಳ್ಬೋದು, ಯಾಕೆಂತಂದರೆ ಟೊಮೆಟೊನ ನಾವು ಆಮೇಲೆ ಈರುಳ್ಳಿ ಜೊತೆಗೆ ಫ್ರೈ ಮಾಡೋ ಕೂಡ ಎಲ್ಲ ಹಾಕ್ಬೋದು. ಸೊ ಎರಡು ರೀತಿಯಲ್ಲಿ ಮಾಡ್ಬೋದು ನೋಡಿ. ಇದು ಸಿಂಪಲಾಗಿ ಮಾಡ್ತಾ ಇರೋದು ನಾನು. ಇವಾಗ ಇದನ್ನು ನಾನು ಸ್ವಲ್ಪ ನುಣ್ಣಗೆ ಗಟ್ಟಿ ಪೇಸ್ಟ್ ಥರ ಮಾಡ್ಕೊಂಡು ಬಿಡ್ತೀನಿ. ಸೊ ಇದು ನೋಡಿ ಕೆಸುವಿನ ದಂಡಿನ ಹೇಳಿ ಕಡುಬು, ಎಲ್ಲನೂ ಕಾಲಿಗೆ ಎರಡು ಮಾತ್ರ ಉಳ್ಕೊಂಡಿದ್ದು. ನಿಮಗೆ ತೋರಿಸೋದಕ್ಕೆ ಅಂತಲೇ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ತುಂಬ ರುಚಿಯಾಗಿತ್ತು ಅಂತ ಎಲ್ಲರೂ ಕೂಡ ಒಂದು ಎರಡು ಅಂತೆಲ್ಲ ತಿಂದುಬಿಟ್ರು. ಸೊ ಸಿಕ್ಕಾಪಟ್ಟೆ ರುಚಿಯಾಗಿದೆ. ಮತ್ತು ಇದು ಬೆಳಗ್ಗೆಗೆ ನಿಮಗೆ ಸ್ವಲ್ಪ ಡಾರ್ಕ್ ಕಲರ್ ಅಂತ ಅನಿಸ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಆಮೇಲೆ ನೋಡಿ ಈ ಥರ ಇರುತ್ತೆ, ನೋಡಿದ್ರೆ ಇಷ್ಟು ಜನಕ್ಕೆ ಬಾಯಲ್ಲಿ ನೀರು ಬರುತ್ತೋ ಅಂತ ಗೊತ್ತಿಲ್ಲ. ಸೊ ನಿಜ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ ಇದು ಮಾತ್ರ. ಹಲಸಿನಣ್ಣಿನ ಕಡುಬಿಗಿಂತಲೂ ಒಂದು ಪಟ್ಟು ಟೇಸ್ಟ್ ಜಾಸ್ತಿನೆ ನೋಡಿ, ತುಂಬ ಟೇಸ್ಟಾಗಿರುತ್ತೆ ನೋಡಿ. ಈ ಥರ ನಿಮಗೆ ಕಟ್ ಮಾಡೆಲ್ಲ ತೋರಿಸಿದ್ದೀನಿ ನಾನು. ಸೊ ಯಾರ್ಯಾರ ಮನೇಲಿ ಮಾಡ್ಕೊಂಡು ತಿಂತೀರಾ ಅಂತ ತಿಳಿಸಿ ಆಯ್ತಾ. ನೋಡಿ ಈ ಥರ ಇರುತ್ತೆ, ಇಷ್ಟು ಸಿಹಿಯಾಗಿ ಇದನ್ನು ಸಿಹಿ ರೊಟ್ಟಿ ಥರ ಮಾಡ್ತಾರೆ. ಸೊ ನಿಜ ತುಂಬ ರುಚಿಯಾಗಿರುತ್ತೆ ಮಾತ್ರ ಇದು ನೋಡಿ. ಒಂದು ಅರ್ಧ ಕೆ ಜಿ ಆಗುವಷ್ಟು ಬೊಂಡಸ್ ಉಂಟು. ಇದು ಬೊಂಡಸ್ ಎಂದು ಮೇನ್ ಆಯಿತಾ, ಜಾಸ್ತಿ ಜನ ಇದಿಷ್ಟನ್ನೇ ತಿಂತಾರೆ. ಮತ್ತು ಇದರಲ್ಲಿ ತಲೆಯೆಲ್ಲ ಇರುತ್ತಲ್ಲ ಅದನ್ನು ತಿನ್ನೋದಿಲ್ಲ ಆಗ್ತಾರೆ. ಈ ಮೀನಲ್ಲಿ ವೇಸ್ಟ್ ಅಂತ ಇರೋದು ಯಾವುದೂ ಇಲ್ಲ, ಅದರ ಸ್ಕಿನ್ ಮತ್ತು ಕಣ್ಣು ಎರಡನ್ನ ಮಾತ್ರ ತೆಗೆದು ಮಿಕ್ಕುಳ್ದಿಂದ ಎಲ್ಲನೂ ಕೂಡ ಬಳಸ್ತಾರೆ. ಅಂದರೆ ಕಾಲಾಗಿರ್ಬೋದು, ತಲೆ, ಈ ಥರದ್ದೆಲ್ಲವನ್ನು ಕೂಡ ಬಳಸ್ತಾರೆ. ನಾನು ಕೂಡ ನೋಡಿ ಇದೆಲ್ಲ ತಲೆಯನ್ನೆಲ್ಲ ಕ್ಲೀನ್ ಮಾಡಿಟ್ಟಿತ್ತು. ಇದು ಬೊಂಡಸ್, ಇದು ಮೇನ್ ಪಾರ್ಟು. ಸೊ ಇವಾಗ ಇದನ್ನು ಕಟ್ ಮಾಡಬೇಕು, ಮತ್ತು ಇದೆಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ರಿಂಗ್ಸ್ ರೀತಿ ಮಾಡ್ತೀನಿ, ನಾವು ಸ್ಕ್ವೇರ್ ರೀತಿಯಲ್ಲೂ ಕೂಡ ಕಟ್ ಮಾಡ್ಕೊಳ್ಬೋದು. ಸೊ ನಾನು ಇವಾಗ ರಿಂಗ್ ರೀತಿಯಲ್ಲಿ ಮಾಡಿದ್ರೆ ತುಂಬ ರೆಸಿಪಿಯೆಲ್ಲ ಶೂಟ್ ಮಾಡುವಾಗ ಚೆಂದ ಕಾಣಿಸುತ್ತೆ ಅಂತ ಆ ಥರ ಮಾಡ್ತಾ ಇದ್ದೀನಿ. ನೋಡ್ರಿ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ವಾ, ಎಣ್ಣೆ ಬಿಸಿಯಾಗಲಿ. ಆಮೇಲೆ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿರುವಂಥ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ. ನೋಡಿ ಬೆಳ್ಳುಳ್ಳಿ ಪರಿಮಳ ಬರ್ತಿದ್ದಂಗೆ ಈಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ. ಎರಡು ಈರುಳ್ಳಿ ಹಾಕಿದೆ. ನೋಡಿ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಂಡಿರುವಂಥ ಮಸಾಲೆನ ಹಾಕ್ತೀನಿ. ಆಮೇಲೆ ಒಂಚೂರು ನೀರು ಹಾಕಿದ್ದೀನಿ, ಇದು ಮಿಕ್ಸಿ ಜಾರ್ ತೊಳೆದು. ಈಗ ನೋಡಿ ಮಸಾಲೆನ ಈ ಥರ ಡ್ರೈ ಮಾಡಿಕೊಂಡೆ, ಸ್ವಲ್ಪ ನೀರು ಹಾಕಿದ್ನಲ್ಲ ಹಾಗಾಗಿ ತೆಳುವಾದರೆ ಚೆನ್ನಾಗಿರ್ತಿಲ್ಲ ಅಂತ ಸ್ವಲ್ಪ ಡ್ರೈ ಮಾಡಿಕೊಂಡೆ. ಈಗ ಇದಕ್ಕೆ ಚೆನ್ನಾಗಿ ರಿಂಗ್ ಥರ ಕಟ್ ಮಾಡಿರುವಂಥ ಬೊಂಡಸನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಮಸಾಲ ಆದರೂ ಕೂಡ ಚೆನ್ನಾಗಿರೋದಿಲ್ಲ, ಮಸಾಲ ಕಡಿಮೆ ಇರಬೇಕು, ಬೊಂಡಸ್ ಜಾಸ್ತಿ ಇರಬೇಕು, ಆವಾಗಲೇ ಟೇಸ್ಟು ಚೆನ್ನಾಗಿ ಬರೋದು. ಸೊ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಬೊಂಡಸ್ ಹಾಕಾದಮೇಲೆ ತೆಂಗಿನಕಾಯಿಯನ್ನು ಸ್ವಲ್ಪ ಹಳದಿ ಹಿಟ್ಟು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ತೀನಿ. ತೆಂಗಿನಕಾಯಿ ಆಪ್ಷನಲ್, ಸೊ ನಮಗೆ ತೆಂಗಿನಕಾಯಿ ಇಲ್ಲದೇ ಅಡುಗೆ ಮಾಡೋದು ಅಂದರೆ ಸರಿ ಅನಿಸೋದಿಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ ತೆಂಗಿನಕಾಯಿ ಹಾಕಿದರೆ ನಮಗೊಂಥರ ಟೇಸ್ಟು. ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ.
ಮತ್ತು ಬೊಂಡಸಲ್ಲಿ ನೀರಿರುತ್ತೆ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಬೇಕಾಗ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಿಸಬೇಕು. ನೋಡಿ ಸೂಪರಾಗಿ ಬೊಂಡಾಸ್ ಸುಕ್ಕ ರೆಡಿಯಾಗುತ್ತೆ. ನೋಡಿ ಬೊಂಡಸ್ ಹಾಕಿದ ಒಂದು 2 ನಿಮಿಷಕ್ಕೆ ನೀರು ಯಾವ ರೀತಿ ಬಿಟ್ಕೊತ ಇದೆ ಅಂತ. ಅದಕ್ಕೇ ನಾನು ಮಸಾಲೆ ಸ್ವಲ್ಪ ಪಸ್ಟಲ್ಲೇ ಗಟ್ಟಿ ಮಾಡ್ಕೊಂಡ್ಬಿಟ್ಟಿದೆ, ಆಮೇಲೆ ಗಟ್ಟಿ ಬರೋದಿಲ್ಲ ಅಂತ. ಸೊ ನೋಡಿ ಇನ್ನೂ ಚೆನ್ನಾಗಿ ಬೇಯಬೇಕಿದು. ಕಲರೆಲ್ಲ ಸೂಪರಾಗಿ ಬಂದಿದೆ ಅಲ್ವಾ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಡುವ, ಫೈನಲಿ ರೆಡಿಯಾಗುತ್ತೆ. ನೋಡಿ ಇವತ್ತಿನ ರೆಸಿಪಿಯನ್ನು ನಾನು ಸ್ವಲ್ಪ ಗಟ್ಟಿಯಾಗಿ ಸುಕ್ಕರ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಅವತ್ತು ಅವರು ಎಲ್ಲ ರೆಡಿಮೇಡ್ ಪೌಡ್ರನ್ನ ಬಳಸಿ ಸ್ವಲ್ಪ ಸಾಂಬಾರು ರೀತಿಯಲ್ಲಿ ಮಾಡ್ಕೊಂಡಿದ್ರು. ಅದಷ್ಟೇ ಇವತ್ತು ಮತ್ತು ಅವತ್ತಿನ ರೆಸಿಪಿಗಿರುವಂಥ ಡಿಫ್ರೆನ್ಸ್. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಇದ್ರ ಜೊತೆಗೆ ನಮ್ಮನೇಲಿ ಬಂಗಡೆ ಸಾರು, ಬೊಂಡಸ, ಸುಕ್ಕ, ಸೊ ಸೂಪರಾಗಿರುವಂಥ ಕಾಂಬಿನೇಷನ್ ಇವತ್ತಿನ ಊಟ ಆಗಿತ್ತು. ಸೊ ಇವತ್ತಿನ ವಿಡಿಯೋ ಕೂಡ ನೀವು ಎಲ್ಲರೂ ಕೂಡ ಲೈಕ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ ಪ್ಲೀಸ್.